ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಗಳಾದ ಆನಂದ ಮಾಮನಿ ಅವರ ಆರೋಗ್ಯ ವಿಚಾರಿಸಲು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀಗಳು ಹಾಗೂ ರಾಯಬಾಗ್ ಶಾಸಕರು ಆದಿಜಾಂಬವ ನಿಗಮದ ಅಧ್ಯಕ್ಷರಾದ ದುರ್ಯೋಧನ್ ಐಹೊಳೆ ಅವರು ಭೇಟಿ ನೀಡಿ ಆನಂದ ಮಾಮನಿ ಅವರ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆನಂದ ಮಾಮನಿ ಅವರು ದೈವ ಭಕ್ತರು. ತಮ್ಮ ತಂದೆಯ ಸ್ಥಾನ ತುಂಬಿ ಕೆಲಸ ಮಾಡುತ್ತಿದ್ದರು. ಅವರ ತಂದೆಯು ಕೂಡ ಉಪಸಭಾಪತಿಯಾಗಿದ್ದರು. ಇವರು ಉಪಸಭಾಪತಿಯಾಗಿ ಜನಪ್ರಿಯತೆ ಗಳಿಸಿದ್ದಾರೆ. ಇವರ ಆರೋಗ್ಯ ಚೆನ್ನಾಗಿದೆ, ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ, ಅವರ ಆರೋಗ್ಯ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥನೆ ಮಾಡಿ ಎಂದು ಜನರಿಗೆ ಧೈರ್ಯ ತುಂಬಿದ್ರು. ಇದೇ ವೇಳೆ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಮಾತನಾಡಿ, ಆನಂದ್ ಮಾಮನಿ ಅವರು ನಮಗೆ ಅತಿ ಆತ್ಮೀಯ ಗೆಳೆಯರು. ಅವರು ಬೇಗ ಆಸ್ಪತ್ರೆಯಿಂದ ಗುಣಮುಖರಾಗಿ ಕ್ಷೇತ್ರದ ಜನರ ಸೇವೆ ಮಾಡಲು ಮತ್ತೆ ಬರುತ್ತಾರೆ. ಜನರು ಧೈರ್ಯದಿಂದ ಇರಬೇಕೆಂದು ಸವದತ್ತಿ ಕ್ಷೇತ್ರದ ಜನರಿಗೆ ಧೈರ್ಯ ತುಂಬಿದ್ರು. ಮಣಿಪಾಲ್ ಆಸ್ಪತ್ರೆಗೆ ಉಪಸಭಾಪತಿಗಳಾಗಿರ್ತಕ್ಕಂಥ ಆನಂದ್ ಮಾಮನಿಯವರ ಆರೋಗ್ಯವನ್ನು ವಿಚಾರ ಮಾಡ್ಲಿಕ್ಕೆ ನಾವು ಬಂದೆ. ಆರೋಗ್ಯ ಚೆನ್ನಾಗಿದೆ, ಯಾರೂ ಗಾಬರಿ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಜನರು ತಾಳ್ಮೆಯಿಂದ ಇರಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವರನ್ನು ಮತ್ತೆ ಆರೋಗ್ಯವಂತರನ್ನಾಗಿ ಮಾಡ್ತದೆ. ಭಾಳಷ್ಟು ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಆಸ್ಪತ್ರೆಗೆ ಜಾಸ್ತಿ ಜನ ಬರೋದ್ರಿಂದ ಅದು ತೊಂದರೆ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಅಲ್ಲೇ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಸ್ಪಂದಿಸುವುದು ಅವಶ್ಯಕತೆ ಇದೆ. ಅವರ ಆರೋಗ್ಯ ಚೆನ್ನಾಗಿದೆ, ಯಾರೂ ಕಾಳಜಿ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲರೂ ಅವರು ಬೇಗ ಬರಲಿ ಅಂತ ಹೇಳಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾರೂ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಮಣಿಪಾಲ್ ಆಸ್ಪತ್ರೆಗೆ ನಮ್ಮ ಗೆಳೆಯರಾದಂಥ ಉಪಸಭಾಪತಿ ಆದಂಥ ಸನ್ಮಾನಿಸಿದ್ರಿ ಆನಂದ್ ಮಾಮನಿಯವ್ರು ನೋಡಲಿಕ್ಕೆ ನಾವು ಮತ್ತು ಹುಕ್ಕೇರಿಯ ಪರಮ ಪೂಜೆ ಚಂದ್ರಶೇಖರ ಅಪ್ಪಾಜಿಯವರು ಹೋಗಿ ಈಗಾಗಲೇ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅಪ್ಪಾಜಿಯವರ ಆನಂದ್ ಮಾಮನಿಯವರಿಗೆ ಆಶೀರ್ವಾದವನ್ನು ಮಾಡಿ ಬಂದಿದ್ದಾರೆ. ಸವದತ್ತಿ ಮತಕ್ಷೇತ್ರದ ಎಲ್ಲ ಆನಂದ್ ಮಾಮನಿ ಅಣ್ಣವರ ಅಭಿಮಾನಿಗಳಿಗೆ ನನ್ನ ಇಷ್ಟ ವಿನಂತಿ ಏನಂದ್ರೆ, ತಾವು ಅಲ್ಲೇ ಪ್ರಾರ್ಥನೆ ಮಾಡಿರಿ. ಅವರು ಆರೋಗ್ಯವಾಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಅವರು ಗುಣಮುಖರಾಗಿ ಮತ್ತೆ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಅವರು ಸಿದ್ಧರಾಗಿ ಬರ್ತಾರೆ. ಅದಕ್ಕೆ ನೀವು ಇಲ್ಲಿ ಬಂದ ತೊಂದರೆ ಕೊಡುವ ಬದಲಾಗಿ ತಾವು ಅಲ್ಲೇ ಇದ್ದಲ್ಲಿ ಅವರಿಗೆ ಯಲ್ಲಮ್ಮದೇವಿ ಅವರಿಗೆ ಆಯುಷ್ಯ ಆರೋಗ್ಯ ನಷ್ಟ ವೃದ್ಧಿ ಮಾಡಿ ಆರೋಗ್ಯ ಮಂತ್ರಾಗಿ ಮತ್ತೆ ಕ್ಷೇತ್ರದ ಬರಲಿಕ್ಕೆ ಅಲ್ಲೇ ಪ್ರಾರ್ಥನೆ ಮಾಡಿಕೊಡ್ತೀನಿಂದ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.